ನಾನೇನಿದ್ರು ಮಧ್ಯವರ್ತಿ ಅಂತ ಅಲ್ಲೇ ಇಲ್ಲ ಇವರಿಗೆ ವಹಿಸಿದೀವಿ ಇವ್ರ ನಂಬರ್ ಕೊಡ್ತೀವಿ ಕುತ್ತಾಗ ಅವ್ರ ಫ್ಯಾಕ್ಟ್ರಿ ಹತ್ರ ಬಂದು ನಿಮ್ಗೆ ಏನ್ ಬೇಕು ಮಾಡಿಸ್ಕೊಡಿ ಇದು ಆಂಧ್ರ ತಿರುಪತಿಗೆ ಹೋಗ್ತಾ ಇದೆ ತಿರುಪತಿಗೆ ರೆಡಿ ಮಾಡ್ತಾ ಇದೀವಿ ಇದನ್ನ ಅಟ್ ಎ ಟೈಮ್ ಸುಮಾರು 18 ರಿಂದ 20 ನಿಮಿಷದೊಳಗಡೆ 50 ಕೆಜಿ ರೈಸ್ ಒಂದು ವೆಜಲ್ ಅಲ್ಲಿ ಆಗುತ್ತೆ ಮಡಕಶಿರಾಗೆ ಹೋಗುತ್ತೆ ಮಡಕಶಿರ ಸಾಯಿಬಾಬಾ ಟೆಂಪಲ್ ಅಲ್ಲಿ ಅನ್ನದಾನಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಕ್ಯಾಶ್ ಕೌಂಟರ್ ಇದರಲ್ಲಿ ಕಬಾಬ್ ಇಟ್ಕೊಳ್ಳೋದು ಬರುತ್ತೆ ಇದರಲ್ಲಿ ಈರುಳ್ಳಿ ಅದೆಲ್ಲ ಮಸಾಲೆ ಇಟ್ಕೊಳ್ಳೋದು ಬರುತ್ತೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಾಗಿರಬಹುದು ಜಿಎಫ್ಸಿ ಹೆಡ್ ಆಫೀಸ್ ಕೃಷ್ಣಪುರ ಇದ್ದಾರೆ ನಮಗೆ ವಿಶೇಷವಾದ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡೋಣ ಅಂತ ಕರೆದಿದ್ದಾರೆ ಅದು ಯಾವ ವಿಶೇಷವಾದ ಮಾಹಿತಿ ಅಂತ ನಮಗೆ ಕೂಡ ಗೊತ್ತಿಲ್ಲ ಅವರನ್ನ ಒಳಗಡೆ ಮಾತಾಡಿಸ್ಕೊಂಡು ನಿಮಗೆ ಹೇಳೋಣ ಅಂತ ಯೋಚನೆ ಮಾಡಿದೆ ಸೊ ಅವ್ರನ್ನ ಮೀಟ್ ಆಗೋಣ ಅವರು ಯಾವ ಮಾಹಿತಿ ಕೊಡ್ತಾರೆ ನೋಡೋಣ ಬನ್ನಿ ಸರ್ ನಮಸ್ಕಾರ 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 ನಿಮ್ಮ ಜಿಎಫ್ಸಿ ಕೃಷ್ಣಪುರ ಕೋಟಿ ಬಂದನಲ್ಲಿ ಮತ್ತೆ ಮಕ ತೋರ್ತಾ ಇದ್ದಾರೆ ಏನಂತ ವಿಶೇಷ ಹೇಳ್ತೀರಾ ನಾನು ಇತ್ತೀಚೆಗೆ ಇದು ಬ್ರ್ಯಾಂಡ್ ರೂಪದಲ್ಲಿ ತರ್ತಾ ಇದ್ದೀನಿ ನಾನು ಹೇಳಿದ್ದೀನಿ 6 ಲಕ್ಷ ನಿಮಗೆ ಇದು ಹೋಟೆಲ್ ಮಾಡ್ಲಿಕ್ಕೆ ಬೇಕು ಅಂತ ಹೇಳಿದ್ದೀನಿ ತುಂಬಾ ಜನ ಕೇಳಿದ್ದಾರೆ 6 ಲಕ್ಷ ಏನಕಪ್ಪ ಅಂತ ಹೇಳಿ ಅದರ ಮಾಹಿತಿ ವಿವರವಾಗಿ ಸರಿ ಈ ಎಪಿಸೋಡ್ ಅಲ್ಲಿ ನಿಮಗೆ ತೋರ್ಬಿಡ್ತೀವಿ ಕಂಪ್ಯೂಟರ್ ಆಗಿ ತಾಳ್ಮೆಯಿಂದ ಪೇತದಿಂದ ನೋಡಿಬಿಡಿ ಆ ನಾನು ನಿಮಗೆ ಹೇಳಿದ್ದೀನಿ ಅವಾಗ ಅವಾಗ ನಿಮಗೆ ಒಂದು ನಾವು ಫ್ರಾಂಚೈಸಿ ರೂಪದಲ್ಲಿ ತರ್ತಾ ಇದ್ದೀವಿ 6 ಲಕ್ಷ ದುಡ್ಡು ಬೇಕು ಅಂತ ಹೇಳ್ತಾನೆ ಇರ್ತೀವಿ ಅವಾಗ ಅವಾಗ ಅದು ಜನ ಏನಕ್ಕೆ ಅಂತ ನೀವು ಪ್ರಶ್ನೆ ಮಾಡ್ತಾನೆ ಇದ್ರಿ ಇದು ನಾನು ಮುಂಚೆ 2-3 ಸಾರಿ ಹೇಳಿದ್ದೀನಿ ನಮ್ಮದೇ ಸ್ಟೀಲ್ ಫ್ಯಾಕ್ಟ್ರಿ ಅಂತೇಳಿ ಇವರು ನಮ್ಮ ತಮ್ಮ ಬೇಕು ಇವರಿಗೆ ನಾವು ಇನ್ಚಾರ್ಜ್ ಕೊಟ್ಟಿದ್ದೀವಿ ಫ್ಯಾಕ್ಟ್ರಿ ಇಂಟ್ರೆಸ್ಟ್ ಇನ್ಚಾರ್ಜ್ ಪೂರ್ತಿ ಫ್ಯಾಬ್ರಿಕೇಷನ್ ಎಲ್ಲನೂ ಇವ್ರ ಇನ್ಚಾರ್ಜಲ್ಲಿದೆ ಇದು ನಾನೇ ಸ್ಥಾಪನೆ ಫಸ್ಟ್ ಮಾಡಿದ್ದು ಇವ್ರಿಗೆ ವಹಿಸ್ಕೊಟ್ಟಿದ್ದು ಇದು ಇವ್ರ ಜವಾಬ್ದಾರಿಯಿಂದ ಅದನ್ನು ನಡೆಸ್ಕೊಂಬರ್ತಾ ಇದ್ದಾರೆ ಮುಂದೆ ನಡೆಸ್ಕೊಂಬರ್ತಾ ಇದ್ದಾರೆ ನಮ್ಗೆ 6 ಲಕ್ಷಕ್ಕೆ ಏನೇನು ಬೇಕು ಐಟಮ್ ಅಂತೇಳಿ ನಿಮಗೆ ಹೇಳ್ತಾ ಇದೀವಲ್ಲ ಅದನ್ನು ಒಂದು ಸ್ವಚ್ಛತೆ ಒಂದು ಇದು ಒಂದು ಫ್ರಾಂಚೈಸಿ ಅಂದರೆ ಈ ಥರ ಒಂದು ಈ ರೂಪದಲ್ಲಿ ಇರಬೇಕು ಅಂತ ಇರ್ತದೆ ಕೆಲವರು ಏನಕ್ರಿ ಅದಕ್ಕೂ ಇದೇ ಹಿಂಗೆ ಅಂದರೆ ವ್ಯಾಪಾರ ಮಾಡಲಿಕ್ಕೆ ಆಗೋಲ್ಲ ಯಾವುದೇ ಆಗಲಿ ಒಂದು 4-5 ಲಕ್ಷದಿಂದ 6 ಲಕ್ಷದೊಳಗೆ ಏನು ಕೇಳ್ತೀವಿ ಅಂತೇಳಿ ಅದ್ರ ವಿವರವಾಗಿ ನಾವು ತೋರಿಸ್ತೀವಿ ಬನ್ನಿ ಹಾಂ ಓಕೆ ನೋಡಿ ಈ ಥರದ ಒಂದು ವಾಟರ್ ಟ್ಯಾಂಕ್ ಬೇಕಾಗುತ್ತೆ ನೋಡಿ ಇಲ್ಲಿ ನೋಡಿ ಅಲ್ಲಿ ವಾಟರ್ ಟ್ಯಾಂಕ್ ರೆಡಿ ಮಾಡಿ ಇಟ್ಟಿದ್ದೀವಿ ಇದು ನಿಮಗೆ ವಾಟರ್ ಮಾಡೋಕ್ಕೆ ವಾಟರ್ ಕುಡಿಯೋಕ್ಕೆ ವಾಟರ್ ಟ್ಯಾಂಕ್ ಇದು ಆಮೇಲೆ ಕೈ ತೊಳೆ ಸಿಂಕು ಈ ಥರದ್ದು ಇದು ನೋಡಿ ಇದು ಬಿರಿಯಾನಿ ಕೌಂಟ್ರ್ ಇದು ಈ ಥರದ ಒಂದು ಬಿರಿಯಾನಿ ಕೌಂಟ್ರು 2 ಕೌಂಟ್ರು ಬರುತ್ತೆ ಈ ಥರದ ಬಿರಿಯಾನಿ ಕೌಂಟ್ರು ಅದು ಬಿಟ್ಟರೆ ಇದು 3 ಅನ್ನೋದು ಒಂದು ಬರ್ನರ್ ಬರುತ್ತೆ ಇದು ಬರ್ನರ್ ಬರುತ್ತೆ ಇದು ಕಬಾಬ್ ಕೌಂಟ್ರ್ ಇದು ಇದೇ ಥರ ಲೇಟೆಸ್ಟಾಗಿ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ತೀವಿ ಇದರಲ್ಲಿ SSL ಮಾಡಿದ್ರು ತುಂಬ SSL ಮಾಡಿದ್ದೀವಿ ಈಗ ಬರ್ತಾ ಬರ್ತಾ ನಾವು ಮಾಡರ್ನೈಸ್ ಮಾಡ್ಕೋತಾ ಇದ್ದೀವಿ ಒಂದೊಂದೊಂದೊಂದೇ ಮಾಡರ್ನೈಸ್ ಮಾಡ್ಕೊಂಬರ್ತಾ ಇದ್ದೀವಿ ಆಮೇಲೆ ಇದು ಈ ಥರದ್ದು 2 ಬರ್ನರ್ ಇದು ಈ 2 ಬರ್ನರ್ ಇದು ಇದು 2 ಬರ್ನರಲ್ಲಿ ಬರುತ್ತೆ ಇದಕ್ಕೆ ಆಮೇಲೆ ಅಲ್ಲಿಂದ ಬಂದರೆ ಕುತ್ಕೊಂಡು ತಿನ್ನೋಕೆ ಚೇರ್ಗಳು ನೋಡಿ ಈ ಥರ ಚೇರ್ಗಳು ಬರುತ್ತೆ ಕಂಫರ್ಟಬಲ್ ಇರುತ್ತೆ ಎಲ್ಲ ನಮ್ಗೆ ಹೇಗೆ ಬೇಕು ಆ ಸಿಸ್ಟಮಲ್ಲಿ ನಾವು ನಿಮಗೆ ಯಾವ ಜಾಗಕ್ಕೆ ಯಾವ ತಕ್ಕಾಗಿ ಅದನ್ನು ಲೆವೆಲಾಗಿ ನಾವು ರೆಡಿ ಮಾಡಿ ಕೊಡ್ತೀವಿ ಇದೆಲ್ಲ ಫುಲ್ ಸೆಟಪ್ ಇದು ಇದು ನಿಮಗೆ ಟೇಬಲ್ಗಳು ಈ ಥರದ್ದು SSL ಮಾಡೋದೆಲ್ಲ ಪೂರ್ತಿ ಕಂಪ್ಲೀಟಾಗಿ ನೀವು ಸ್ಟಡಿ ಅಂತ ಜಾಗ ತೋರಿಸಿದ್ರೆ ಅದಕ್ಕೆ ನಿಮ್ಗೆ ಯಾವ ಥರ ಬೇಕು ನಾವು ಕಂಫರ್ಟಬಲ್ ಆಗಿ ನಾವು ನಿಮಗೆ ಆ ಸೈಜ್ ತಕ್ಕಾಗಿ ಮಾಡ್ತೀವಿ ಇವರು ಸುಂದರ್ ಅಂತೇಳಿ ಪರಿಚಯ ಮಾಡಲಿಲ್ಲ ಏನಪ್ಪ ಬರೀ ಫ್ಯಾಕ್ಟ್ರಿ ಮಾತ್ರ ತೋರಿಸ್ಬಿಟ್ರು ಪರಿಚಯನೇ ಮಾಡಲಿಲ್ವಲ್ಲ ಯಾರು ಇವರು ಅಂತ ಹೇಳ್ಕೊಳ್ಳೋದು ನಿಮಗೆ ಮನೆಗೆ ಐಟಮ್ ಬೇಕಾ ಯಾವುದು ಗ್ರಿಲ್ ವರ್ಕು ಇಂಥವು ಆಲ್ ಇನ್ ಒನ್ ಕಂಪ್ಲೀಟ್ ನಿಮಗೆ ದೊಡ್ಡ ದೊಡ್ಡ ಹೋಟ್ಲು ಇಂಡಸ್ಟ್ರಿ ಈ ಥರದ್ದು ಪ್ರತಿಯೊಂದನ್ನು ನಾವು ಮಾಡ್ತೀವಿ ನಮ್ಮದೇ ಅಲ್ಲದಲ್ಲೇ ಬೇರೆ ನಾವು ಹಾಸ್ಪಿಟ್ಲ್ ವರ್ಕ್ ಸಂಬಂಧಪಟ್ಟಿದ್ದು ಅದನ್ನೂ ಮಾಡ್ತೀವಿ ಚೌಟ್ರಿ ಸಂಬಂಧಪಟ್ಟಿದ್ದೆಲ್ಲನೂ ಮಾಡ್ತೀವಿ ಕಂಪ್ಲೀಟ್ ಯಾಕೆಂದರೆ ಇದು ನಿಮ್ಮ ಜಾಗ ಕೊಟ್ಟಾಗ ಆ ಜಾಗಕ್ಕೆ ತಕ್ಕಂಥ ಫ್ಯಾಬ್ರಿಕೇಟ್ ಮಾಡ್ಕೊಳ್ಳಿ ಸರ್ ನಮ್ಮದು ಒಂದು ಕಸ್ಟಮೈಸ್ ಫ್ಯಾಬ್ರಿಕೇಶನ್ ಬರುತ್ತೆ ಇಷ್ಟು ದುಡ್ಡು ಯಾಕೆ ಅಂತ ಕೆಲವರು ಕೇಳ್ತಾ ಇದ್ರು ಆಮೇಲೆ ಕಲ್ತ್ಬಿಟ್ಟು ಹೋಗ್ಬಿಡೋದು 30 ರೂಪಾಯಿ ಕಟ್ಟು ಕಲ್ತು ಹೋಗ್ಬಿಟ್ಟು ಯಾವುದೋ ಡಬ್ಲ್ಯೂ ಮಡಿಕೆ ಕೂತ್ಕೊಂಡ್ರೆ ಅದು ಫ್ರಾಂಚೈಸಿ ಅಂತ್ಕೊಳ್ಳಲ್ಲ ಇದಕ್ಕೆ ಒಂದು ಸಿಸ್ಟಮೆಟಿಕ್ ಇದೆ ಆ ಸಿಸ್ಟಮೆಟಿಕಲ್ಲಿ ನೀವು ಮಾಡಿದ್ರೆ ಈಗ ನಾವು ಉತ್ತರ ಕರ್ನಾಟಕ ಕಡೆ ಕಾಲಕ್ಕಿದ್ದೀವಿ ಮೊನ್ನೆ ಇರ್ಕಲ್ಲಲ್ಲಿ ಮಾಡಿದ್ದೀವಿ ನಾವು ಅಂದಾಜು ಮಾಡಿದ್ದು ಒಂದು 30-40 ಸಾವಿರ ಅಂತ ವ್ಯಾಪಾರ ಅದು 70-80 ಸಾವಿರ ಇದೆ ಮೊನ್ನೆ ತಿರುಗಾ ಒಂದು ಮುದುವಾಡಲ್ಲಿ ಓಪನ್ ಮಾಡಿದ್ದೀವಿ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಆ ರೇಂಜಲ್ಲಿ ಬಿಸ್ನೆಸ್ ಇದೆ ಯಾರು ಹೋಟ್ಲ್ ಮಾಡೋ ಆಸಕ್ತಿ ಉಳ್ಳೋರು ಇದ್ದೀರೋ ಖಂಡಿತವಾಗಿ ನೀವು ಬನ್ನಿ ಈ ಉದ್ದಿಮೆ ಒಂದು ದೊಡ್ಡ ಉದ್ದಿಮೆಯಾಗಿ ಬೆಳೆಸೋಣ ಸ್ವತಂತ್ರ ಬಂದು 100 ವರ್ಷ ಆಗಿದೆ ರೀ ಇನ್ನೂ ಹೈದ್ರಾಬಾದ್ ಬಿರಿಯಾನಿ ಅಂತೆ ಆಂಬೂರು ಬಿರಿಯಾನಿ ಅಂತೆ ಆಂಬೂರು ಬಿರಿಯಾನಿ ಅಂದರೆ ಹೈದ್ರಾಬಾದ್ ಎ ಟೀಮು ಇವ್ರು ಬಿ ಟೀಮು ನಮ್ಮ ಗೌಡ್ರ ಬಿರಿಯಾನಿ ಇಡೀ ಕರ್ನಾಟಕದಲ್ಲಿ ತೊಗೊಂಡೋಗೋಣ ಇಡೀ ಇಂಡಿಯಾದಲ್ಲಿ ತೊಗೊಂಡೋಗೋಣ ಯಾಕೆ ನಮಗೆ ತಾಕತ್ತಿಲ್ವಾ ಹೇಳಿ ನೋಡೋಣ
ನಮ್ಮದು ಫ್ರಾಂಚೈಸಿ ತರೋಣ ನಮ್ಮ ಬ್ರ್ಯಾಂಡ್ ತರೋಣ ನಮ್ಮ ಹೆಸರಲ್ಲಿ ಬರೋಣ ಬದುಕೋಣ ನಮ್ಮ ಭಾರತದ ದುಡ್ಡು ನಮ್ಮ ಭಾರತ ಉಳ್ಕೊಳ್ಳಿ ನಮ್ಮ ಯುವ ಜನಾಂಗ ಬದುಕಲಿ ಅವರ ಮೇಲೆ ಬರಲಿ ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀವಿ ಒಂದು ಬ್ರ್ಯಾಂಡ್ ರೂಪದಲ್ಲಿ ಇದನ್ನ ಇಡೀ ಇಂಡಿಯಾ ಮಟ್ಟದಲ್ಲಿ ನಾವು ತಗೊಂಡೋಗೋಣ ಕರ್ನಾಟಕ ಒಂದು ಎಮ್ಮೆ ಅಂತ ಹೇಳೋಣ ಇದನ್ನ ನಮ್ಮ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಬಗ್ಗೆ ನಾವು ಕಾಂಪ್ರಮೈಸ್ ಆಗಲ್ಲ ಯಾ ಕಾರಣಕ್ಕೂ ಆಗಲ್ಲ ಯಾರು ನೋಡ್ತೀವಿ ಅಂತೀರೋ ನಿಮಗೆ ಅದನ್ನ ಡೈರೆಕ್ಟ್ ಕರ್ಕೊಂಡು ತೋರಿಸ್ತೀವಿ ಏನು ಮುಚ್ಚು ಮರ ಇಲ್ಲ ನೀವು ನಮ್ಮ ಫ್ಯಾಕ್ಟರಿನಲ್ಲಿ ಒಂದು ರೌಂಡು ಹಂಗೆ ಒಮ್ಮೆ ನೋಡಿಬಿಡಿ ಎಷ್ಟು ಕೆಲಸ ನಡೀತಾ ಇದೆ ಎಷ್ಟು ಮಾಡ್ತಾ ಇದೀವಿ ಮತ್ತೆ ಇಂತ ಯುವಕರು ನಾವು ಕೆಲಸ ಕೊಟ್ಟಂಗ ಆಯ್ತು 10 ಜನ 20 ಜನ ನಾವು ಕೆಲಸ ಕೊಟ್ಟಿದ್ದೀವಿ ಇಲ್ಲಿ ಅವ್ರನ್ನ ಅವ್ರ ಸಹ ಫ್ಯಾಮಿಲಿ ಸಾಕ್ತಾರೆ ನನಗೊಬ್ಬನಿಗೋಸ್ಕರ ಬಂದು ಸೇರ್ಕೋಬೇಕು ದುಡ್ಡು ಅಂತ ನಾನು ಎಂದು ನಾನು ಯೋಚನೆ ಮಾಡಿದನಲ್ಲ ಇದರ ಮಾಹಿತಿ ಇನ್ನೂ ಏನಾದರೂ ಬೇಕಾದರೆ ಇವರು ಕೆನಡಾ ಕೊಡ್ತಾರೆ ಇವ್ರ ನಂಬರ್ನ ನಮ್ಮ ಸುಂದರ ಇವರು ಇವರು ಇದು ಈ ಫ್ಯಾಕ್ಟ್ರಿಗೆ ಎಮ್ ಡಿ ಮಾಡಿದ್ದೀವಿ ಇವ್ರನ್ನ ಇವರೇ ಎಲ್ಲನೂ ಅಪ್ಡೇಟ್ ಮಾಡ್ತಾರೆ ನಿಮಗೆ ಮನೆಗೆ ಯಾವುದಾದ್ರೂ ಪೇಪರ್ ಕಟ್ಟಬೇಕಾ ಏನು ಬೇಕು ಏನು ಇಂಥದ್ದು ಅಂತಲ್ಲ ನೀವು ಯಾವ ಏರಿಯಾ ಪ್ಲೇಸು ತೋರಿಸ್ತೀರೋ ಅದಕ್ಕೆ ತಕ್ಕಂಥದ್ದು ನಾವು ನಿಮಗೆ ಮಾಡಿ ಅರ್ಪಿಸೋರಿದ್ದೀವಿ ಇದ್ರ ಕಡೆ ದಯವಿಟ್ಟು ಎಲ್ಲರಿಗೂ ನಿಮಗೇನೋ ತಿಳಿದಿಲ್ಲ ಅಂದರೆ ಒಂದಷ್ಟು ಜನಕ್ಕೆ ಮೆಸೇಜ್ ಮುಖಾಂತರ ಅವ್ರಿಗೆ ಅವ್ರಿಗೆ ಪಾಸ್ ಮಾಡಿ ನಮ್ಮ ಮನೆ ಮನೆ ಬಾಡೂಟ 100,000 ನೀವು ತಲುಪಿಸಿದ್ದೀರಿ ಇದು 25 ಲಕ್ಷ ಹೋಗಬೇಕು ಅದು ನಮ್ಮ ಉದ್ದೇಶ ಈ 25 ಲಕ್ಷ ಎಂದು ಮಾಡ್ತಿರೋ ಅದು ದೊಡ್ಡ ಸೆಲೆಬ್ರೇಟ್ ಮಾಡೋಣ ಇದ್ರ ಜೊತೆಗೆ ನಮ್ಮ ಗರಂ ಮಸಾಲ ಫ್ಯಾಕ್ಟ್ರಿ ತಂದಿದ್ದೀವಿ ಅದು ಇಷ್ಟರಲ್ಲೇ ನಿಮಗೆ ಆ ಫ್ಯಾಕ್ಟ್ರಿ ಓಪನಿಂಗ್ ಎಲ್ಲ ತೋರಿಸ್ತಾ ಇದ್ದೀವಿ ನಾನು ಇತ್ತೀಚೆಗೆ ರೆಸಿಪಿ ಬಿಡುಗಡೆ ಮಾಡೋಕ್ಕಾಗಿಲ್ಲ ಕಾರಣ ಇಷ್ಟೇ ಅದು ಫ್ಯಾಕ್ಟ್ರಿ ದೊಡ್ಡದು ಪ್ರಾಜೆಕ್ಟ್ ಅದು ಅದನ್ನು ತಗೊಂಡಿದ್ದೀವಿ ಅದನ್ನು ಐ ಪೈ ಆಗಿ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಒಳಗೆ ನಾವು ಅದನ್ನು ಇಷ್ಟು ದಿನವರೆಗೂ ನಾವು ಶೂಟಿಂಗ್ ಮಾಡೋಕ್ಕಾಗಿಲ್ಲ ಈಗ ಅದನ್ನು ಅದೇ ಇದರೊಳಗೆ ನಿಮಗೆ ಸ್ಟುಡಿಯೋನು ಕೂಡ ತಂದಿದ್ದೀವಿ ಸ್ಟುಡಿಯೋ ಮುಖಾಂತರ ಎಲ್ಲ ಅಡುಗೆ ಎಲ್ಲ ರೆಸಿಪಿಗಳನ್ನು ಸದಾ ನಿಮ್ಮ ಕಾಲ ನಿಮ್ಮ ಜೊತೆ ಇರ್ತೀವಿ ರೀ ನಾವು ಎಂದು ಎಲ್ಲೂ ಹೋಗಲ್ಲ ಎಲ್ಲೂ ಹೋಗೋ ಮಾತೇ ಇಲ್ಲ ಯಾರ್ಯಾರು ನೀವು ಇಲ್ಕಲ್ಲು ನಮ್ಮ ಉದೋಳಿ ವ್ಯಾಪಾರ ಕೊಟ್ಟಿದ್ದೀರೋ ಇವರಿಗೆಲ್ಲ ನಾನು ಕೈ ಜೋಡಿಸಿ ನಮಸ್ಕರಿಸ್ತಾ ಇದ್ದೀನಿ ಕೋಟಿ ಕೋಟಿ ವಂದನೆಗಳು ನಮ್ಮ ನೀವು ಮೆಚ್ಚಿದ್ದೀರಿ ಒಪ್ಪಿದ್ದೀರಿ ನಿಮಗೆ ಎಂದು ನಾನು ಚಿರಋಣಿಯಾಗಿರ್ತೀನಿ ನಿಮ್ಮ ಬೆಲಂ ಬೆಲ ಎಲ್ಲ ನನಗೆ ಅವಶ್ಯಕತೆ ಇದೆ ಖಂಡಿತ ನಿಮ್ಮ ಬೆನ್ನಿಂದ ಇರ್ತೀವಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಡೈರೆಕ್ಟಾಗಿ ನೀವು ಭೇಟಿ ಮಾಡ್ಬೋದು ಇನ್ನೇನಾದ್ರೂ ಇದ್ದರೆ ನೀವು ನಮ್ಮ ಪ್ರಶ್ನೆ ಮುಖಾಂತರ ಕೇಳಿ ನಾವು ಹೇಳೋಕ್ಕೆ ತಯಾರಿದ್ದೀವಿ ನಮಸ್ಕಾರ ನಾನು ಸುಂದರ್ ಅಂತೇಳಿ ಶ್ರೀ ಮಾದೇಶ್ವರ ಫ್ಯಾಬ್ರಿಕೇಶನ್ ಪ್ರೊಪರೈಟ್ರು ನನಗೆ ಪ್ರಥಮವಾಗಿ ಕೃಷ್ಣಪ್ಪ ಅವರೇ ನನಗೆ ಈ ಫ್ಯಾಕ್ಟ್ರಿನ ಬಿಟ್ಕೊಟ್ಟಿದ್ದು ಆವಾಗ ಸಣ್ಣ ಮಟ್ಟದಲ್ಲಿತ್ತು ಇವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಹಿತೈಷಿಗಳ ಮಾರ್ಗದರ್ಶನದಲ್ಲಿ ಈ ಹಂತಕ್ಕೆ ಬೆಳೆಸಿದ್ದೀವಿ ಇವರು ಎನರ್ಜಿ ಅಂತೂ ಫನ್ ಸಾರ್ಸಿಕ್ಕು ಹೋಲಿಕೆ ಮಾಡೋಕ್ಕೆ ಇಲ್ಲ ಇವ್ರ ಎನರ್ಜಿನ ನಾವು ಇನ್ಸ್ಪಿರೇಷನ್ ತೊಗೋಬೇಕು ನಾವೇ ಅಲ್ಲ ನೀವು ಯಾರು ಯುವಕರು ನೋಡ್ತಾ ಇದ್ದೀರಾ ಇವ್ರ ಎನರ್ಜಿನ ತುಂಬ ತೊಗೊಳ್ಳಿ ಉಚಿತವಾಗಿ ಟ್ರೈನಿಂಗ್ ಕೊಡ್ತಾರೆ ಇವರು ಅದನ್ನು ಉಪಯೋಗಿಸ್ಕೊಳ್ಳಿ ಸಣ್ಣ ಮಟ್ಟದಲ್ಲಿ ಏನೋ ಒಂದು 4-5 ಲಕ್ಷ ಅಮೌಂಟಲ್ಲಿ ಒಂದು ಒಳ್ಳೆ ಉದ್ಯಮ ಮಾಡಿಕೊಡ್ತಾರೆ ಅದರಲ್ಲಿ ಏನೋ ಡೌಟೇ ಇಲ್ಲ ಆ ಲೆವೆಲ್ಗೆ ಇಂಪ್ರೂವ್ ಆಗೋ ಅಂಥದ್ದಲ್ಲಿ ಇರುತ್ತೆ ನಮ್ಮಲ್ಲಿ ಹೋಟಲು ಬೇಕ್ರಿ ಚೌಟ್ರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಎಲ್ಲ ಎಕ್ವಿಪ್ಮೆಂಟ್ಸು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು ಯಾವುದೇ ಬೇರೆಯವ್ರಿಗೆ ಸಬ್ ಆರ್ಡ್ರ್ ಕೊಡೋಲ್ಲ ನಮ್ಮದೇ ನೇರವಾದ ಮ್ಯಾನುಫ್ಯಾಕ್ಚರಿಂಗು ಒಳ್ಳೆ ರೇಟು ಕ್ವಾಲಿಟಿನಲ್ಲೂ ಕಾಂಪ್ರಮೈಸ್ ಏನೂ ಇಲ್ಲ ನಿಮ್ದು ಏನಿದೆ ಒಂದು ರೌಂಡು ಫ್ಯಾಕ್ಟ್ರಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಏನೇನು ಎಕ್ವಿಪ್ಮೆಂಟ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಇಲ್ಲೆಲ್ಲ ಒಂದಷ್ಟು ಫಿನಿಶ್ಡ್ ಪ್ರಾಡಕ್ಟ್ ಇದೆ ಇನ್ನೊಂದಷ್ಟು ಕೆಲಸ ನಡೀತಾ ಇರೋದಿದೆ ಇನ್ನೊಂದಷ್ಟು ಡಿಸ್ಪ್ಯಾಚಿಗೆ ರೆಡಿ ಇರೋದಿದೆ ಮತ್ತು ಇನ್ನೊಂದಷ್ಟು ರಾ ಮೆಟೀರಿಯಲ್ಸ್ಗಳೆಲ್ಲ ಇಟ್ಟಿದ್ದೀವಿ ತಮಗೆಲ್ಲ ವಿವರವಾಗಿ ತೋರಿಸ್ತೀನಿ ಬನ್ನಿ ಜಿ ಎಫ್ ಸಿಗೆ ಸಂಬಂಧಪಟ್ಟಂಗೆ ನಮ್ಮ ಕೃಷ್ಣಪ್ಪ ಅವರು ತೋರಿಸಿದ್ದಾರೆ ಅದರ ಮುಂದೆ ಈ ಬೇಕ್ರಿ ನೋಡಿ ಇದು ಬೇಕ್ರಿ ಡಿಸ್ಪ್ಲೇ ವರ್ಟಿಕಲ್ ಬೇಕ್ರಿ ಡಿಸ್ಪ್ಲೇ ಬರುತ್ತೆ ಇದು ಸ್ಟೈನ್ಲೆಸ್ ಸ್ಟೀಲ್ ಸ್ಟೂಲ್ಸ್ ಬರುತ್ತೆ ಮಡಕ್ಷೀರಾಗಿ ಹೋಗುತ್ತೆ ಮಡಕ್ಷೀರ ಸಾಯಿಬಾಬಾ ಟೆಂಪಲಲ್ಲಿ ಅನ್ನದಾನಕ್ಕೋಸ್ಕರ ಇದನ್ನು ಮಾಡಿಸ್ತಾ ಇದ್ದಾರೆ ಇದ್ರ ನೋಡಿ ಈ ಸ್ಟೂಲು ಈ ಟೇಬಲ್ಗಳಿದೆ ಇದು ಡಿಸ್ಪ್ಲೇ ಕೌಂಟರ್ ಆಗ್ತಾ ಇದೆ ಮಿಡಲ್ ಸ್ಟೇಜಲ್ಲಿ ಇರೋದ್ರಿಂದ ನಿಮಗೆ ಫಿನಿಷಿಂಗ್ ಕಾಣಿಸ್ತಿಲ್ಲ ಮತ್ತು ಇದು ನಮ್ಮ ಜಿ ಎಫ್ ಸಿಗೆ ಸಂಬಂಧಪಟ್ಟಿದ್ದೇನೆ ಇದರಲ್ಲಿ ಕ್ಯಾಶ್ ಕೌಂಟ್ರು ಇದರಲ್ಲಿ ಕಬಾಬ್ ಇಟ್ಕೊಳ್ಳೋದು ಬರುತ್ತೆ ಇದರಲ್ಲಿ ಈರುಳ್ಳಿ ಅದೆಲ್ಲ ಮಸಾಲೆ ಇಟ್ಕೊಳ್ಳೋದು ಬರುತ್ತೆ ಇಲ್ಲಿ ಕೆಲವು ಎಕ್ವಿಪ್ಮೆಂಟ್ಸ್ಗಳಿದೆ ಆ್ಯಕ್ಚುಲಿ ಇದು ಮೆಟ್ರೋ ಪ್ರಾಜೆಕ್ಟ್ ಇದು ಎಮ್ ಎಸ್ ಎಲ್ಇ ಮತ್ತು ಎಸ್ ಎಸ್ ಎಲ್ಇ ಎಲ್ಲ ಸೇರಿ ಮಾಡ್ತಾ ಇದೆ ಇದು ಮಿಡ್ಲ್ ಸ್ಟೇಜಲ್ಲಿ ಇರೋದ್ರಿಂದ ತಮಗೆ ಕ್ಲಾರಿಟಿ ಇಲ್ಲ ನೋಡಿ ಬರ್ನರ್ಸ್ಗಳಿದೆ ಇಲ್ಲಿ ದೋಸಾ ಪ್ಲೇಟ್ಸ್ಗಳಿದೆ ಇದು ವಾಟರ್ ಡಿಸ್ಪೆನ್ಸರಿ ಈ ಥರ ಸುಳ್ಯ ತಾಲೂಕಿಗೋಸ್ಕರ 150 ವಾಟರ್ ಟ್ಯಾಂಕ್ನ ರೆಡಿ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ 1 ಬ್ಯಾಚು 50 ಹೋಗಿದೆ ಇನ್ನೂ ಬೇರೆ ರೆಡಿ ಆಗ್ತಾ ಇದೆ ಆದರೂ ಮಿಡಲ್ ಸ್ಟೇಜಲ್ಲಿದೆ ಇಲ್ಲೆಲ್ಲ ಮಾರ್ಕಿಂಗು ಬೆಂಡಿಂಗು ಎಲ್ಲ ಸ್ಟೇಜಲ್ಲಿ ನಡೀತಾ ಇದೆ ಕೆಲಸ ಇದು ನೋಡಿ ಬರ್ನರ್ಗಳು ಕೌಂಟ್ರ್ಗಳು ಎಲ್ಲ ಮಿಡಲ್ ಸ್ಟೇಜಲ್ಲಿದ್ದಾರೆ ಇದು ರೆಫ್ರಿಜರೇಷನ್ನು 4-ಡೋರ್ ವರ್ಟಿಕಲ್ ರೆಫ್ರಿಜರೇಷನ್ ಇದು ಇದು ಇನ್ನೂ ಮಿಡಲ್ ಸ್ಟೇಜಲ್ಲಿದೆ ಮೇಲ್ಗಡೆ ಕಂಪ್ರೆಸರ್ ಕೂಡಿಸ್ತೀವಿ ಕೆಳಗಡೆ 4-ಡೋರಲ್ಲಿ ವರ್ಟಿಕಲ್ ಬರುತ್ತೆ
ಅಮೆರಿಕನ್ ಸ್ಪೀಡ್ ಕಾರ್ನ ಇದೊಂದು ಸ್ಪೆಷಲ್ ಮಾಡೆಲ್ ಮಾಡಿರೋದು ಇಂಪೋರ್ಟೆಡ್ ಮಾಡೆಲ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಿರೋದು ಇನ್ನ ಇದು ಮಿಡಲ್ ಸ್ಟೇಜ್ ಅಲ್ಲಿ ಇದೆ ನೋಡಿ ಇಲ್ಲಿ ಇಲ್ಲಿ ಕಾರ್ನ್ ಕೌಂಟರ್ ಬಾಕ್ಸ್ ಬರುತ್ತೆ ಇಲ್ಲೆಲ್ಲ ಮಿಕ್ಸಿಂಗ್ ಬೌಲ್ ಗಳು ಬರ್ತವೆ ಇದರಲ್ಲೆಲ್ಲ ಸ್ಪೈಸಸ್ ಇಟ್ಕೊಳ್ಳಕ್ಕೆ ಬೆಜಲ್ ಬರ್ತದೆ ಇಲ್ಲಿಂದ ಸರ್ವ್ ಮಾಡಿ ಆ ಕಡೆ ಕಸ್ಟಮರ್ ಕೊಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ ಇದನ್ನ ನೋಡಿ ಬ್ಲೋಯರ್ ಸಿಸ್ಟಮ್ ಎಕ್ಸಾಕ್ಟ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡಂತದು ಬ್ಲೋಯರ್ ರೆಡಿ ಇದೆ ಮತ್ತೆ ಇವು ದೊಡ್ಡ ದೊಡ್ಡ ವೆಸಲ್ ಗಳು ಈ ಧರ್ಮಸ್ಥಳ ಮತ್ತೆ ತುಂಬಾ ಜಾಸ್ತಿ ಜಾಸ್ತಿ ಅನ್ನ ಮತ್ತೆ ಮಾಡ್ಲಿಕ್ಕೆ ಇದಾಗ್ತದೆ ಇದೊಂದು ಅಟ್ ಎ ಟೈಮ್ ಸುಮಾರು 18 ರಿಂದ 20 ನಿಮಿಷದೊಳಗಡೆ 50 ಕೆಜಿ ರೈಸ್ ಒಂದು ವೆಸಲ್ ಅಲ್ಲಿ ಆಗುತ್ತೆ ಇದೊಂದು ಎಲ್ ಶೇಪ್ ಬೇಕರಿ ಡಿಸ್ಪ್ಲೇ ಕೌಂಟರ್ ವಿತ್ ಮಿಕ್ಸರ್ ಬಾಕ್ಸ್ ಇದೆ ಇಲ್ಲೆಲ್ಲ ಡಿಸ್ಪ್ಲೇ ಬರುತ್ತೆ ಸ್ಪೀಡ್ಸ್ ಡಿಸ್ಪ್ಲೇ ಇಲ್ಲಿ ಮಿಕ್ಸರ್ ಬರುತ್ತೆ ಇದು ಆಂಧ್ರ ತಿರುಪತಿಗೆ ಹೋಗ್ತಾ ಇದೆ ತಿರುಪತಿಗೆ ರೆಡಿ ಮಾಡ್ತಾ ಇದೀವಿ ಇದನ್ನ ಇದರಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಅಂತ ಒಂದು ಕ್ಯಾಬಿನೆಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ತುಂಬಾ ವೆರೈಟಿ ಚೇರ್ ಗಳಿದೆ ನಿಮಗೆ ಫ್ಯಾನ್ಸಿ ಚೇರ್ ಗಳಿಂದ ಹಿಡಿದು ಎಸ್ಎಸ್ ಚೇರ್ ಗಳು ಹೆವಿ ಗೇಜ್ ಎತ್ತ ನೋಡಿದ್ರೆ ಗೊತ್ತಾಗ್ತದೆ ಒಂದ್ ಸಾರಿ ಮಾಡಿಸಿದ್ರೆ ಲೈಫ್ ಲಾಂಗ್ ಎಷ್ಟು ವರ್ಷ ಆದರೂ ಒಂಥರ ಚಿನ್ನ ಬೆಳ್ಳಿ ತರ ಲೈಫ್ ಇರುತ್ತೆ ಇದು ನಿಮ್ಮ ಅವಶ್ಯಕತೆ ಹೇಳಿ ನಿಮ್ಮ ತಕ್ಕನಗೆ ನಿಮಗೋಸ್ಕರ ಫ್ಯಾಕ್ಟರಿ ಇರೋದು ನಿಮ್ಗೆ ಹೇಗೆ ಬೇಕು ಆಗ ನಾವು ರೆಡಿ ಇರ್ತೀವಿ ಓಕೆ ಎಲ್ಲ ಈಗ ನಾವು ಮುಕ್ತಾಯ ನಿಮಗೆ ಫ್ಯಾಕ್ಟ್ರಿ ವೀಕ್ಷಣೆ ಮಾಡಿದ್ದೀವಿ ಗ್ರಾಹಕರೇ ದಯವಿಟ್ಟು ನೋಡಿ ಯಾರು ನೀವು ಫ್ರಾಂಚೈಸಿ ಮಾಡಬೇಕು ಅಂತಿದ್ದೀರೋ ಇದನ್ನು ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ಇದಕ್ಕೆಂದು ಸಿಸ್ಟಮೆಟಿಕ್ ಇದೆ ಆ ಸಿಸ್ಟಮ್ನಲ್ಲಿ ಎಲ್ಲರೂ ತೊಗೊಂಡೋಗೋಣ ಅದಕ್ಕೋಸ್ಕರ ನನಗೇನು 1 ರೂಪಾಯಿ ನೀವು 5 ಲಕ್ಷ 6 ಲಕ್ಷ ಕೊಡ್ತೀವಿ ಅಂದರೆ ನಮಗೆಲ್ಲ ದುಡ್ಡದು ನಾನು ಏನು 30 ರೂಪಾಯಿ ಕಟ್ಟಿ ತೊಗೊಂಡು ನಿಮಗೆ ಟ್ರೈನಿಂಗ್ ಕೊಟ್ಟು ಇರೋಕ್ಕೆ ಜಾಗ ಕೊಟ್ಟು ಮನೆಗೆ ಜಾಗ ಕೊಡ್ತೀನೋ ಅಷ್ಟರಲ್ಲೇ ನಾವು ನಿಮ್ಗೆ 1 ತಿಂಗಳ ಟ್ರೈನಿಂಗು ಊಟ ಎಲ್ಲ ವ್ಯವಸ್ಥೆ ಇರ್ತದೆ ಮಿಕ್ಕಿದೇ ನೀವು ನಾ 5 ರಿಂದ 6 ಲಕ್ಷ ಕೊಡ್ತೀರೋ ಅದನ್ನೆಲ್ಲ ಪೂರ್ತಿ ನಿಮಗೆ ರಿಟರ್ನ್ ಕೊಡೋದು ಯಾಕೆಂದರೆ ಎಕ್ವಿಪ್ಮೆಂಟ್ಸ್ ರೀತಿಯಲ್ಲಿ ವಾಪಸ್ ಕೊಡ್ತೀವಿ ಅದು ಒಂದ್ಸರಿ ಕೊಡಿಸಿದ್ರೆ ನಿಮಗೆ 16 ವರ್ಷ ದುಡಿಯುವಂಥದ್ದು ಇರ್ತದೆ ಯಾಕೆಂದರೆ ನಾವು ಯಾರಿಗೂ ಬೇರೆಯವರಿಗೆ ಕೊಟ್ಟು ನಾವು ಮಾಡುವಂಥ ವಸ್ತು ಅಲ್ಲ ಯಾಕೆಂದರೆ ಯಾವ ವಿಚಾರದಲ್ಲೂ ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಯಾವುದೋ ಒಂದು ಮಾರ್ಕೆಟ್ ಸ್ಟೌವ್ ತತ್ತೀರಿ ಮಾಡ್ತೀರಿ 6 ತಿಂಗಳಿಗೆ ಹೋಗುತ್ತೆ ಒಂದು ಪಾತ್ರೆ ತತ್ತೀರಿ 3 ತಿಂಗಳಿಗೆ ಹೊಂಟೋಗುತ್ತೆ ಎಲ್ಲ ಒಂದು ಕೌಂಟ್ರ್ ಮಾಡಿಸ್ಬಿಡ್ತೀರಿ ಒಂದು 6 ತಿಂಗಳಿಗೆ ಹೊಂಟೋಗುತ್ತೆ ನಮ್ಮ ಹತ್ರ ಇದ್ದರೆ ನಾವು ನಿಮಗೆ ಬ್ರ್ಯಾಂಡ್ ರೂಪದಲ್ಲಿ ತಂದಿರೋದ್ರಿಂದ ಅದಕ್ಕೆ ಒಳ್ಳೆ ಗೇಜು ಒಳ್ಳೆ ಕ್ವಾಲಿಟಿ ಹೀಗೆ ಇರಬೇಕು ಅನ್ನೋ ಒಂದು ಸಿಸ್ಟಮಲ್ಲಿ ನಾವು ಇದನ್ನು ತಂದಿರೋದು ನಮ್ಮ ಅಂಗಡಿನಲ್ಲಿ ಈ ಫ್ಯಾಕ್ಟ್ರಿ ಮಾಡೋ ಸ್ಟೌವ್ 10 ವರ್ಷ 15 ವರ್ಷ ಆಗಿದೆ ಇಲ್ಲಿ ತನಕ ಶೋರೂಮ್ ಇದ್ದಂಗಿದೆ ನಾನು ನಿಮ್ಗೆ ಶೂಟಿಂಗ್ ಎಲ್ಲ ಅವಾಗ ತೋರ್ತಾ ಇರ್ತೀನಿ ಯಾಕೆ ಅಂದರೆ ಅದಕ್ಕಂತ ಗೇಜ್ ಹಾಕಬೇಕು ಅಂತ ಕೆಲಸ ಮಾಡಬೇಕು ಅದು ಆ ಥರ ಕೆಲಸ ಮಾಡಿದ್ರೆ ಮಾತ್ರ ಅದು ದುಡಿಯುತ್ತೆ ಇವರು ಸಾಕಷ್ಟು ಮಾಹಿತಿ ಇವರು ಎಲ್ಲ ಮಾಹಿತಿ ಹೇಳೋರೆ ದೇವಸ್ಥಾನಗಳು ಹೋಟ್ಲ್ಗಳು ಇದು ಹಾಸ್ಪಿಟಲ್ ಹಾಸ್ಪಿಟಲ್ ಎಕ್ವಿಪ್ಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಈ ಫ್ಯಾಕ್ಟ್ರಿಲಿ ನಡೆಯುತ್ತೆ ಅದೆಲ್ಲ ನೀವು ಖುದ್ದಾಗಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಮನೆಗೆ ಯಾವ ಥರದ್ದು ಬೇಕು ಮಂಚನೂ ಸುದ ಸ್ಟೀಲಲ್ಲಿ ಮಾಡ್ತೀವಿ ಯಾಕೆ ದಳ್ಳಾಳಿ ಹಾಕ್ಬೇಕು ನಿಮಗೆ ಎಲ್ಲ ನಿಮ್ಗೆ ನೇರ ಕೊಡ್ತೀವಲ್ಲ ನಿಮ್ಮ ಮಾಡ್ರೆ ಹೋಟ್ಲು ತೋರಿಸ್ತೀವಿ ಯಾರು ಕಳ್ಳ ಮಾರ್ಗದಲ್ಲಿ ಬಂದು ಅವ್ರು ಯಾರೋ ಕರ್ಕೊಂಬಂದು ಅವ್ರ ಮುಖಾಂತರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಅದರಿಂದ ನೀವು ಮೋಸ ಹೋಗಬೇಡಿ ಕೆಲಸಗಾರರಿಗೆ ಎಷ್ಟು ಈಸಿಯಾಗಿ ಮಾಡಿಕೊಡ್ತಿರೋ ಎಕ್ವಿಪ್ಮೆಂಟ್ಸ್ನ ಅಷ್ಟು ಒಳ್ಳೆಯದು ಬೆಳವಣಿಗೆ ಹೋಟ್ಲಲ್ಲಿ ಆಗುತ್ತೆ ಅದು ಕಸ್ಟಮರ್ಗೆ ಆದಷ್ಟು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಕೆಲಸ ಮಾಡಿಕೊಡ್ತಾರೆ ಅವರಿಗೆ ಕೆಲಸ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗೋದಾಗಲಿ ಇಲ್ಲ ಎಕ್ವಿಪ್ಮೆಂಟ್ಸ್ಗಳು ಸರಿ ಇಲ್ಲದೆ ಇರೋದಾಗಲಿ ಆದರೆ ಅವ್ರು ಖಂಡಿತವಾಗ್ಲೂ ಡಿಪ್ರೆಸ್ ಆಗ್ತಾರೆ ಕೆಲಸ ಮಾಡೋಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಆಟೋಮೆಟಿಕ್ಲಿ ಅದು ಕ್ವಾಲಿಟಿ ಮೇಲೆ ಶೋ ಆಗುತ್ತೆ ಮತ್ತೆ ನಾವು ನಿಮಗೆ 6 ಲಕ್ಷ ಅಂತ ಹೇಳಿದ್ದೀವಿ ನಿಮ್ಮ ಫ್ಯಾಕ್ಟ್ರಿ ತೋರಿಸಿದ್ದೀವಿ ನಾನೇನು ಮಧ್ಯವರ್ತಿ ದಳ್ಳಾಳಿ ಅಲ್ಲ ಇದರಲ್ಲಿ ನೀವು ನನ್ನ ಹತ್ರ ಬಂದಿಲ್ಲ ಅಂದ್ರು ನಮ್ಮ ಹುಡುಗನ ಹತ್ರ ಬನ್ನಿ ನನ್ನ ಹೆಸರು ಹೇಳೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಬಸ್ ಸ್ಟ್ಯಾಂಡು ಇಳಿದ ತಕ್ಷಣ ಎದುರುಗಡೆ ಮಾದೇಶ್ವರ ಫ್ಯಾಬ್ರಿಕೇಶನ್ ಕಾಣುತ್ತೆ ಮೈಸೂರು ರೋಡ್ ಸೆಟ್ಲರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದೀವಿ ಇದು ನಾನೇನು ಇದನ್ನು ಮಧ್ಯವರ್ತಿ ಅಂತೂ ಅಲ್ಲವೇ ಇಲ್ಲ ನನಗೆ ಬರಬೇಕು ಕಮಿಷನು ನಾನು ತಿನ್ಬೇಕು ನನಗೂ ಗರಂ ಮಸಾಲ ಕಂಪ್ನಿ ಒಂದು ನಡೆದ್ರೆ ಸಾಕೇನ್ರಿ ಅದನ್ನು ಒಂದು ಸ್ಟ್ಯಾಂಡರ್ಡ್ ರೂಪ ನಡೆದ್ರೆ ಸಾಕು ಇವರಿಗೆ ವಹಿಸಿದ್ದೀವಿ ಇವ್ರ ನಂಬರ್ ಕೊಡ್ತೀವಿ ಖುದ್ದಾಗಿ ಅವ್ರ ಫ್ಯಾಕ್ಟ್ರಿ ಹತ್ರ ಬಂದು ನಿಮ್ಗೆ ಏನು ಬೇಕು ಮಾಡಿಸ್ಕೊಡಿ ಸರ್ ಇಲ್ಲಿ GFC ಕೃಷ್ಣಪ್ಪ ಅವ್ರ ಮುಖಾಂತರ ಅವ್ರು ಪರಿಚಯ ಮಾಡ್ತಿದ್ದಾರೆ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಇವರು ಒಳ್ಳೆ ಐಟಮ್ ಮಾಡ್ತಾರೆ ಅಂತ ಅಷ್ಟೇ ಹೇಳ್ತಿದ್ದಾರೆ ನನ್ನ ಮುಖಾಂತರನೇ ಹೋಗಿ ಅನ್ನೋದೇನು ಉದ್ದೇಶ ಅಲ್ಲ ಅವ್ರದ್ದು ಇವನ್ ನೇರವಾಗಿ ನಮ್ಮ ಹತ್ರನೂ ಬರ್ಬೋದು ರೇಟ್ನ ನೀವು ಕಂಪೇರ್ ಮಾಡ್ಕೋಬೋದು ಎಲ್ಲೂ ಡಿಫ್ರೆನ್ಸ್ ಏನು ಬರೋಲ್ಲ ಏನು ರೇಟು ಅಲ್ಲಿ ಅವ್ರೇನು ಹೇಳ್ತಾರೆ ಅದೇ ರೇಟು ನಮ್ಮಲ್ಲೂ ಇರುತ್ತೆ ಅವರು ಆಲ್ರೆಡಿ ನಮ್ಗೆ ಹೇಳಿರ್ತಾರೆ ರೀಸನಬಲ್ಗೆ ಮಾಡಬೇಕು ಗ್ರಾಹಕರಿಗೆ ಯಾವುದೇ ಹೊರೆ ಆಗಬಾರ್ದು ಅನ್ನೋ ರೀತಿಯಲ್ಲೇ ಹೇಳಿರ್ತಾರೆ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.